ನಮಸ್ಕಾರ ಸ್ನೇಹಿತರೆ, ಈ ಕಾಲದಲ್ಲಿ ನಾವು ಎಷ್ಟೇ ಹಣ ದುಡಿದರೂ ಕೂಡ ಯಾವುದೇ ಉಳಿತಾಯ ಮಾಡಲು ಆಗುವುದಿಲ್ಲ. ಏಕೆಂದರೆ ಈಗ ಇರುವ ಬೆಲೆ ಏರಿಕೆಯನ್ನು ನೆನೆಸಿಕೊಂಡರೆ ಸಾಕು, ನಮಗೆ ಬರುವ ಸಂಬಳವೇ ಮರೆತು ಹೋಗುವಂತೆ ಆಗುತ್ತದೆ. ಆದರೆ ನಾವು ಈಗ ದುಡಿಯುತ್ತಿರುವ ಪರಿಸ್ಥಿತಿಗಳಲ್ಲಿ ಹೇಗಾದರೂ ಮಾಡಿ ಹಣ ಉಳಿತಾಯ ಮಾಡುವುದಕ್ಕೆ ಶ್ರಮ ಪಡಲೇಬೇಕು. ಆದರೂ ಕೂಡ ನಮಗೆ ಇರುವ ಖರ್ಚುಗಳನ್ನು ನೆನೆಸಿಕೊಂಡರೆ, ಅದರಲ್ಲೂ ಕೂಡ ಮಧ್ಯಮ ವರ್ಗದ ಸಂಸಾರಗಳು ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಿಗಂತೂ ತುಂಬಾ ಕಷ್ಟ ಆಗುತ್ತೆ. ಮನೆ ಬಾಡಿಗೆ, ಗ್ಯಾಸ್ ಬಿಲ್ಲು, ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ಪೆಟ್ರೋಲು, ಮನೆ ಖರ್ಚು ಹಾಗೂ ಕೆಲವೊಮ್ಮೆ ರೀಚಾರ್ಜು, ಈ ರೀತಿ ಅದೆಷ್ಟೋ ಅವಶ್ಯಕ ಖರ್ಚುಗಳಿಗೆ ಹಣವನ್ನು ನಾವು ಖರ್ಚು ಮಾಡಲೇಬೇಕಾಗತ್ತೆ. ಆದರೆ ಇಷ್ಟೆಲ್ಲ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ನಾವು ಏನೂ ಮಾಡೋಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿಗಳನ್ನ ಎದುರಿಸ್ತಿರ್ತೀವಿ. ನಾವು ದುಡಿಯೋ ಸಂಬಳ ಅಂತೂ ಲೆಕ್ಕಕ್ಕಿಲ್ಲ. ಹಾಗೂ ಎಷ್ಟೇ ದುಡಿದ್ರೂ ಕೂಡ ಆ ಹಣನ ಉಳಿತಾಯ ಮಾಡೋದಕ್ಕೂ ಆಗಲ್ಲ. ಕೊನೆಗೆ ತಿಂಗಳ ಸ್ಟಾರ್ಟಿಂಗಲ್ಲಿ ಬಂದಂತಹ ಸಂಬಳ ತಿಂಗಳ ಕೊನೆಯಲ್ಲಿ ಒಂದು ರೂಪಾಯಿ ಕೂಡ ಉಳಿಯೋದಿಲ್ಲ. ಇದು ಎಷ್ಟೋ ಜನ ಅನುಭವಿಸ್ತಿರುವಂತಹ ಪ್ರತಿನಿತ್ಯದ ಪ್ರತಿದಿನದ ಕಷ್ಟಗಳಾಗಿವೆ. ಆದರೆ ಈ ಸಮಯದಲ್ಲಿ ನಾವು ಹಣವನ್ನು ಉಳಿತಾಯ ಮಾಡುವುದು ಎಷ್ಟು ಉತ್ತಮ ಎಂದರೆ, ನಾವು ಮುಂಬರುವ ಹಣದ ಬೇಡಿಕೆಯನ್ನು ಊಹಿಸಲು ಕೂಡ ಸಾಧ್ಯವಿಲ್ಲ. ಈಗಲೇ ನಾವು ಎಷ್ಟೋ ಸಣ್ಣ ಪುಟ್ಟ ವಸ್ತುಗಳಿಗೆ ಅಧಿಕ ಬೆಲೆ ಕೊಟ್ಟು ತಗೋತಾ ಇದ್ದೀವಿ. ಆದರೆ ಮುಂದೆ ಇನ್ನೂ ಅಷ್ಟು ಅಧಿಕ ಇರೋದು, ಇನ್ನು ಯಾವ ರೀತಿ ಬೆಲೆ ಏರಿಕೆ ಆಗಬಹುದು ಅನ್ನೋದು ನಾವು ಊಹೆ ಮಾಡೋದಕ್ಕೂ ಆಗಲ್ಲ. ಆದರೆ ಇದಕ್ಕೆಲ್ಲ ಪರಿಹಾರ ಮಾಡಬೇಕಾಗಿರೋದು ಸರ್ಕಾರ. ಸರ್ಕಾರದ ಉದ್ದೇಶ ಬದಲಾಗಿ ಅವರು ಬಡವರಿಗೆ, ಮಧ್ಯಮ ವರ್ಗದವರಿಗೆ ಏನಾದರೂ ಸೌಕರ್ಯಗಳನ್ನು ಮಾಡಬೇಕು. ಹಾಗೂ ಈ ಹಣದುಬ್ಬರ ಶ್ರೀಮಂತರಿಗೆ ಯಾವುದೇ ತೊಂದರೆ ಕೊಡುವುದಿಲ್ಲ, ಏಕೆಂದರೆ ಅವರಿಗೆ ಎಲ್ಲದಕ್ಕೂ ಕೂಡ ಹಣ ಇರುತ್ತದೆ. ಆದರೆ ಬಡವರು, ಮಧ್ಯಮ ವರ್ಗದವರು ತುಂಬ ಕಷ್ಟಪಡ್ತಿದ್ದಾರೆ. ಇದಕ್ಕೆ ಪರಿಹಾರ ನಮ್ಮ ಸರ್ಕಾರನೇ ಮಾಡಬೇಕು. ಏನಂತೀರಾ ಈ ಒಂದು ವಿಷಯದ ಬಗ್ಗೆ? ಹಾಗೂ ಈ ರೀತಿಯ ಒಂದು ಬದಲಾವಣೆ ಮಾಡಬೇಕಾಗಿರೋದು ಕೂಡ ನಮ್ಮ ಭಗವಂತನೇ. ಆದಷ್ಟು ಬೇಗ ಈ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಕೊಡಬೇಕು ಅನ್ನೋದು ನನ್ನ ಒಂದು ಆಶಯ ಕೂಡ. ಹಾಗೆ ಎಷ್ಟೋ ಜನ ಈ ರೀತಿ ಕಷ್ಟಪಡ್ತಿರೋದನ್ನ ನಾನೇ ನನ್ನ ಕಣ್ಣಾರೆ ನೋಡ್ತಿದ್ದೀನಿ. ಹಾಗೂ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಬಹುದು. ಧನ್ಯವಾದಗಳು.